ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ಧನಮ್ಮ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗ್ನಾಳ್ ಗ್ರಾಮದಲ್ಲಿ ಕಟಿಂಗ್ ಸಲೂನ್ಗೆ ಕಟಿಂಗ್ ಮಾಡಿಸಲು ಹೋದ ದಲಿತ ಯುವಕನಿಗೆ ಕಟಿಂಗ್ ಮಾಡುವುದಿಲ್ಲ ಅಂತ ಜಾತಿ ನಿಂದನೆ ಮಾಡಿ ಆತನನ್ನು ಕತ್ತರಿಯಿಂದ ಇರಿದು ಕೊಲೆ ಮಾಡಿರುವುದರ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ಮತ್ತು ಯಾದಗಿರಿ PSI ಪರಶುರಾಮ್ ಚಲವಾದಿರವರ ಅನುಮಾನಾಸ್ಪದ ಸಾವಿನ ಕುರಿತು CID ತನಿಖೆಗೆ ಆದೇಶಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗ್ವಾರ್ಬನದಿಂದ ವಿಜಯಪುರ ಜಿಲ್ಲೆಯ ಬಸವನ್ ಬಾಕಿವಾಡಿ ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಇದೇ ವೇಳೆ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಒಂದು ಸಂಗ್ರಹ ಎಂಬ ಗ್ರಾಮದಲ್ಲಿ ಒಬ್ಬ ಸಾಮಾನ್ಯ ಬಡ ಕುಟುಂಬದ ಒಬ್ಬ ನಮ್ಮ ಸಮಾಜದ ದಲಿತ ಯುವಕ ತನ್ನ ಕಟಿಂಗ್ ಮಾಡಿಸಿಕೊಳ್ಳಲು ಸಲೂನ್ ಅಂಗಡಿಗೆ ಹೋದರೆ ಆ ಸಲೂನ್ ಅಂಗಡಿಯ ಒಬ್ಬ ಮುಲ್ಕಪ್ಪ ಅಡ್ಬದ್ ಎಂಬ ಸಲೂನ್ ಮಾಲೀಕ ನಮ್ಮ ದಲಿತ ಯುವಕನ ಮೇಲೆ ನಿಮ್ಮ ಜಾತಿಯ ಬಗ್ಗೆ ನಾವು ಮಾಡುವುದಿಲ್ಲ, ನೀವು ಅಸ್ಪೃಶ್ಯರು, ನಿಮ್ಮನ್ನು ನೀವೇ ಮಾಡ್ಕೋಬೇಕು, ನಮ್ಮಂಥವ್ರು ಅಂಗಡಿಗೆ ಬರಬಾರ್ದು ಅಂತ ಹೇಳ್ಕೊಂಡ್ರೆ ಆ ಜಾತಿ ನಿಂದನೆ ಮಾಡ್ತಾನೆ. ಕಾರಣ ನಮ್ಮ ದಲಿತ ಸಮಾಜದ ಹೋದಂತ ಯಮನೂರಪ್ಪ ಎನ್ನುವ ಯುವಕ ಯಾಕ್ರಿ ನಮ್ಗೆ ಯಾಕೆ ಮಾಡಲ್ಲ, ನಾವೇನ್ ಮಾಡಿದೀವಿ ಅಂತ ತಪ್ಪು, ನಮ್ಮಲ್ಲಿ ಏನಿದೆ, ನಮ್ದು ನಮ್ದು ಬೇರೆ ರಕ್ತ ನಿಮ್ ರಕ್ತ ಬೇರೆ ಏನು ಅಂತ ಹೇಳ್ಕೊಂಡು ಒಂದಾಡು ಕ್ವಶನ್ ಮಾಡ್ತಾನೆ, ಪ್ರಶ್ನೆ ಮಾಡ್ತಾನೆ ಮಾಲೀಕನಿಗೆ. ಆ ಮಾಲೀಕ ಅದನ್ನ ಸಹಿಸ್ಕೊಳ್ಳಲ್ಲ, ಆಗ ಸಹಿಸ್ಕೊಳ್ಳದೆ ಅವರಿಗೆ ಅವನನ್ನು ಬೋಲೋ ಭಾರತ್ ಮಾತಾ ಕೀ ಜೈ. ದಲಿತ ಸಂಘರ್ಷ ಸಮಿತಿಗೆ ಜೈ ಬನ್ನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಬನ್ನಿ. ಬಸವಣ್ಣನ ಅವರಿಗೆ ಜೈ ಬನ್ನಿ. ಗೌತಮ ಬುದ್ಧನ ಅವರಿಗೆ ಜೈ ಬನ್ನಿ. ನಿರ್ಪಮ್ ಪ್ರಸಿದ್ಧಾಂತ ಸಾಹೇಬರು ಬಸವನ್ ಬಾಗೇವಾಡಿ ಇವರ ಮುಖಾಂತರ ಕೆ ಗಣ್ಯವ್ಯಕ್ತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜಭವನ ಬೆಂಗಳೂರು. ವಿಷಯ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ಕಟಿಂಗ್ ಸಲೂನ್ಗೆ ಕಟಿಂಗ್ ಮಾಡಿಸಲು ಹೋದ ದಲಿತ ಯುವಕನಿಗೆ ಕಟಿಂಗ್ ಮಾಡುವುದಿಲ್ಲ ಅಂತ ಜಾತಿ ನಿಂದನೆ ಮಾಡಿ ಆತನನ್ನ ಅವನದೇ ಕತ್ತರಿಯಿಂದ ಇದು ಕೊಲೆ ಮಾಡಿರುವ ಮೇಲೆ ಸೂಕ್ತ ಕ್ರಮ ಜರುಗಿಸುವ ಕುರಿತು ಹಾಗೂ ಯಾದಗಿರಿ ಟೌನ್ PSI ಪರಶುರಾಮ್ ಚಲವಾದಿಯವರ ಅನುಮಾನಾಸ್ಪದ ಸಾವಿನ ಕುರಿತು CID ತನಿಖೆಗೆ ಆದೇಶಿಸುವ ಕುರಿತು ಮಾನ್ಯ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ್ಪಣ ಬಸವನ ಬಾಗೇವಾಡಿ ಶಾಖೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ 17/8/2024 ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದ ಯಮನೂರಪ್ಪ ಬಸಪ್ಪ ಬಂಡಿಯಾಳ್ ವಯಸ್ಸು 23 ಇವರು ಅದೇ ಗ್ರಾಮದ ಮುದುಕಪ್ಪ ಹಂದಪ್ಪ ಹಡಪಾದ್ ಎಂಬುವರು ಕಟಿಂಗ್ ಸಲುವಿಗೆ ಕಟಿಂಗ್ ಮಾಡಿಸಲು ಹೋದಾಗ ಆ ಅಂಗಡಿ ಮಾಲೀಕ ಮುದುಕಪ್ಪ ಹಂದಪ್ಪ ಹಡಪಾದ್ ನೀನು ಭರ್ಜನೆ ಇದೆಯಾ, ನಿಮ್ಮ ಜಾತಿಯ ಜನರಿಗೆ ನಾನು ಕಟಿಂಗ್ ಮಾಡುವುದಿಲ್ಲ, ನೀವು ಇಲ್ಲೇ ಬರಬಾರದು ಎಂದು ನಿಂದಿಸಿ ಇಬ್ಬರ ನಡುವೆ ಅಪವಾದ ನಡೆದಾಗ ಯಮನೂರಪ್ಪ ಬಸಪ್ಪ ಬಂಡಿಯಾಳನನ್ನ ಕಟಿಂಗ್ ಮಾಡುವ ಕತ್ತರಿಯಿಂದ ಇದು ಬಂದಿರುವುದು ಒಂದು ಶೋಚನೀಯ ಸ್ಥಿತಿ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬಸವನ ಬಾಗೇವಾಡಿ ಶಾಖೆ ನಾಗವಾರ್ಪಣ ಖಂಡಿಸುತ್ತದೆ. ಅದೇ ತರನಾಗಿಯೇ ಯಾದಗಿರಿ ಜಿಲ್ಲೆ ಟೌನ್ PSI ಕಾರ್ಯನಿರ್ವಹಿಸುತ್ತಿದ್ದ ದಿವಂಗತ ಪರಶುರಾಮ್ ಚಲವಾದಿ ಇವರ ಅನುಮಾನಾಸ್ಪದ ಸಾವಿನ ಬಗ್ಗೆ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಪುತ್ರ ಮುತ್ತುಗೌಡ ಸಂಘಿ ಇವರು 40 ಲಕ್ಷದ ಬೇಡಿಕೆ ಇಟ್ಟಿರುವುದರಿಂದ ಇವರ ಕಿರುಕುಳದಿಂದ ಮಾನಸಿಕವಾಗಿ ನೊಂದು ಸಾವನ್ನ ಗೌರವ ಗ್ರಂಥವಾಗಿದೆ. ಇವರ ಕಿರುಕುಳದಿಂದ ಮಾನಸಿಕವಾಗಿ ನೊಂದ ಸಾವನ್ನ ಗೌರವ ಗ್ರಂಥವಾಗಿದೆ. ಈ ಹಿನ್ನೆಲೆಯಲ್ಲಿ ಅವರ ಪತ್ನಿ ನೀಡಿರುವ ಆಧಾರದ ಮೇಲೆ ಶಾಸಕ ಮತ್ತು ಅವರ ಮಗನಾದ ವಿರುದ್ಧ ಪ್ರಕರಣ ದಾಖಲಾಗಿದ್ದರೂ ಇನ್ನೂ ಅವರಿಗೆ ಅವರನ್ನ ಬಂಧಿಸಿರುವುದಿಲ್ಲ. ಕೂಡಲೇ ಪೊಲೀಸ್ ಇಲಾಖೆ ಅವರನ್ನು ಬಂಧಿಸಬೇಕು. ಈ ಪ್ರಕರಣವನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ್ಪಣ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲಿವರೆಗೆ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಶಾಸಕ ಮತ್ತು ಆತನ ಪುತ್ರ ಕಿಕ್ಕುಳಕ್ಕೆ PSI ಅವರು ಸಾವನ್ನಪ್ಪಿದ್ದಾರೆ. ಆದ್ದರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗಕ್ಕೆ ಸೇರಿದ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಲು ಪ್ರಯತ್ನಿತರಾಗಿದ್ದಾರೆ. ವರ್ಗಾವಣೆ ಹಣ ಬೇಡಿಕೆ ಕಿಕ್ಕುಳಕ್ಕೆ ಕಡಿವಾಣ ಹಾಕಬೇಕು ಹಾಗೂ PSI ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡುವ ಜೊತೆಗೆ ಶಾಸಕ ಮತ್ತು ಆತನ ಪುತ್ರವನ್ನು ಕೂಡಲೇ ಜೈಲಿಗೆ ಬಿಡಿಸಬೇಕು. ಅವರ ಮೇಲೆ SC/ST ಆಕ್ಟ್ ಪ್ರಕಾರ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ್ಪಣ ಒತ್ತಾಯಿಸುತ್ತದೆ. ನಂಬರ್ 1, ಯಮನೂರಪ್ಪ ಬಂಡಿಯಾಳ ಕುಟುಂಬದವರಿಗೆ ಸರ್ಕಾರಿ ನೌಕರಿ ನೀಡಬೇಕು ಹಾಗೂ 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. 2, ಭೂ ಒಡೆತನ ಯೋಜನೆಯಲ್ಲಿ ಭೂಮಿ ಮಂಜೂರು ಮಾಡಬೇಕು. 3, ಡಾಕ್ಟರ್ PR ಅಂಬೇಡ್ಕರ್ ಅಭಿವೃದ್ಧಿಯಿಂದ ಸಾಲ ಸೌಲಭ್ಯ ನೀಡಬೇಕು, ಅವರ ಕುಟುಂಬಕ್ಕೆ ವಸ್ತು ಸೌಲಭ್ಯ ನೀಡಬೇಕು.
ಆರೋಪಿಯಾದ ಮುತ್ತಪ್ಪ ಅಂತಪ್ಪ ಅಡಪಜಿಗೆ ಗಡು ಶಿಕ್ಷೆ ವಿಧಿಸಬೇಕು. ಐದನೇದು ಪರಶುರಾಮ್ ಪಿಎಸ್ಐ ಪರಶುರಾಮ್ ಚಲೋದೇವ್ರಿಗೆ ಆರ್ಥಿಕ ಮಂತ್ರಿಗೆ ವಹಿಸಬೇಕು ಹಾಗೂ ಸೂಕ್ತ ರಕ್ಷಣೆ ನೀಡಬೇಕು. ಪಿಎಸ್ಐ ಪ್ರಕರಣವನ್ನು ಸಿಐದಿಂದ ಸಿಬಿಐಗೆ ವರ್ಗಿಸಬೇಕು. ಎಸ್ಸಿ ಎಸ್ಟಿ ನೌಕರರಿಗೆ ಸರ್ಕಾರ ಸೂಕ್ತ ಭದ್ರತೆ ಒದಗಿಸಬೇಕು. ಅಸ್ಪೃಶ್ಯರಿಗೆ ಚಾ ಹೋಟೆಲ್ ಮತ್ತು ಕಟಿಂಗ್ ಸಲೂನ್ ಮುಕ್ತ ಪ್ರವೇಶ ನೀಡಬೇಕು ಅಂತ ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ನಮ್ಮೆಲ್ಲರ ಸಂಘಟಕರಿಂದ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.